डीएसपी पावर पान मसाला पावरफुल जेनेरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿಗಳ ಅನುಷ್ಠಾನ ಕಾರ್ಯಕ್ರಮ ಜರುಗಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾರಿಗೊಳಿಸಿರುವ 5 ಗ್ಯಾರಂಟಿಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಗ್ಯಾರಂಟಿ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೈನಡು ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೈನಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರ ಉಪಸ್ಥಿತಿಯಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಸಮರ್ಪಕ ಮಾಹಿತಿ ನೀಡಲಾಯಿತು. ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಕ್ಕೆ ಒಂದು ಪ್ರಮುಖವಾದ ಕಾರಣ ಇದೆ. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಪ್ರಚಾರವನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಿ ಪ್ರಚಾರವಾದಂತಹ ಸಂದರ್ಭದಲ್ಲಿ ಜನರ ಕಷ್ಟಗಳನ್ನು ಅರಿತು ಜನರ ಈ ದುಬಾರಿ ಬೆಲೆಯ ಹೊರೆ ಹೋಗ್ಲಿಕ್ಕೆ ಸಾಧ್ಯವಾದಷ್ಟು ಹೊರೆಯನ್ನ ಹೊರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಹೊರೆಯ ಕೆಲವು ಪ್ರಮಾಣವನ್ನು ಇಳಿಸಬೇಕು, ಬಡವರ ಕಷ್ಟಕ್ಕೆ ನಾವು ನೆರವಾಗಬೇಕು, ಸುಖ ಸಂಸಾರವನ್ನು ಮಾಡಲಿಕ್ಕೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. 5 ಗ್ಯಾರಂಟಿಗಳ ಘೋಷಣೆ ಅಂದ್ರೆ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಈ ಒಂದು 5 ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಬಹುಶಃ ನಮ್ಮ ಸರ್ಕಾರ ಭರವಸೆಗಳನ್ನ ನೀಡಿದ ಮೇಲೆ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂತ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದೆ. ಸರ್ಕಾರದ ರಚನೆಯಾದ ಕೇವಲ 100 ದಿನಗಳಲ್ಲಿ ನೀವು ಕೊಟ್ಟಂತ ಎಲ್ಲ ಭರವಸೆಗಳನ್ನ ಈಡೇರಿಸ್ತಕ್ಕಂತ ಕೆಲಸ ಮತ್ತು ನಮ್ಮ ಸರ್ಕಾರ ಮಾಡಿದೆ. ಇಡೀ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳು ಇದ್ದಾವೆ, ಯಾವ ರಾಜ್ಯಗಳು ಕೂಡ ಇಷ್ಟೊಂದು ಬೃಹತ್ ಪ್ರಮಾಣದ ಹಣವನ್ನ ಸರ್ಕಾರದ ಖಜಾನೆಯಿಂದ ನೇರವಾಗಿ ನಿಮ್ಮ ಖಜಾನೆಗೆ ಆಗ್ತಕ್ಕಂಥ ಕೆಲಸವನ್ನ ಸ್ವಾತಂತ್ರ್ಯ ಭಾರತದ 76 ವರ್ಷಗಳ ನಂತರ ಯಾವ ಸರ್ಕಾರದ ಕೂಡ ಮಾಡಿರಲಿಲ್ಲ. ಇವತ್ತು ನಮ್ಮ ಸರ್ಕಾರ ಧೈರ್ಯವಾಗಿ ತಿಳಿದರಿಂದ ಬಡವರ ಕಷ್ಟಕ್ಕೆ ನೆರವಾಗಬೇಕು, ಬಡವರಿಗೆ ಕಷ್ಟದ ನಿವಾರಣೆ ಮಾಡಬೇಕು, ಹೊರೆ ಹೊರಲಾದಷ್ಟು ಹೊರೆ ಹೊರತಿರ್ತಕ್ಕಂಥ ದುಬಾರಿ ಬೆಲೆಗಳಿಗೆ ನಮ್ಮೊಂದು ಸಹಕಾರ ಕೊಡಬೇಕು, ಸುಖ ಸಂಸಾರಕ್ಕೆ ನಾವು ಕೂಡ ನೆರವಾಗಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅನುಷ್ಠಾನ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಶಕ್ತಿ ಯೋಜನೆ, ಈ ಒಂದು ಶಕ್ತಿ ಯೋಜನೆಯನ್ನ ಪ್ರಥಮವಾಗಿ ಜುಲೈ 11ನೇ ತಾರೀಕು ನಮ್ಮ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಉದ್ಘಾಟನೆ ಮಾಡಿ ಈ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಯೋಜನೆ ಪ್ರಯೋಜನ ಬರತಕ್ಕಂಥ ಅವಕಾಶಗಳನ್ನು ಮಾಡಿಕೊಟ್ಟರು. ಬಹುಶಃ ಈಗಾಗಲೇ 2 ಕೋಟಿ ಮಹಿಳೆಯರು ಬಸ್ ಟಿಕೆಟ್ ಅನ್ನ ತಗೊಂಡಿದ್ದೀರ, ಬಸ್ನಲ್ಲಿ ಪ್ರಯಾಣ ಮಾಡದಂಗಿರೋದು ಯಾರು ಈ ಯೋಜನೆ ಬಂದ್ಮೇಲೆ ಬಸ್ನಲ್ಲಿ ಪ್ರಯಾಣ ಮಾಡದಂಗಿರೋದು ಯಾರು ಪ್ರಯಾಣ ಮಾಡಿದ್ರ ಹೋಗಿಲ್ಲ
ಮಾಡಿದೆ ಮಾಡಿಲ್ಲ ಅಂತ ಮಾಡಿದ್ದಾರೆ. ಶಕ್ತಿ ಯೋಜನೆ ಎಷ್ಟು ಮಟ್ಟಿಗೆ ಫಲ ನೀಡಿದೆ ಅಂತೇಳಿ ನೋಡೋಣ ಅಂತ ಕೇಳಿದೆ. ದಯಮಾಡಿ ಅದರ ಫಲವನ್ನು ಎಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ತುಂಬಾ ಸಂತೋಷ. ಸರ್ಕಾರದ ಯೋಜನೆ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಪ್ರಯೋಜನ ಆಗ್ತದೆ ಅಂತಕ್ಕಂತ ಒಂದು ಕಲ್ಪನೆಯನ್ನು ಕೂಡ ಯಾರು ಮಾಡಿರಲಿಲ್ಲ, ಊಹೆಯನ್ನು ಕೂಡ ಮಾಡಿರಲಿಲ್ಲ. ಅಂತ ಒಂದು ಬೃಹತ್ ಯೋಜನೆ ಇವತ್ತು ಜಾತಿ ಬಂದು ನಿಮ್ಮೆಲ್ಲರ ಉಪಯುಕ್ತಕ್ಕೆ ಅವಕಾಶ ಆಗಿದೆ. ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಿ ಯೋಜನೆಯ ಅನುಷ್ಠಾನದ ಕುರಿತು ಮಾಹಿತಿ ನೀಡಿದರು. ದಿನಾಂಕ 18/6/2023 ಚಾಲನೆಯಾಗಿದೆ ಈ ಗೃಹಜ್ಯೋತಿ ಯೋಜನೆಯಲ್ಲಿ. ಪ್ರತಿ ಮನೆಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನು ಒದಗಿಸಲಾಗುವುದು. ಈ ಉಚಿತ ವಿದ್ಯುತ್ ಅನ್ನು ದುರ್ಬಳಕೆಯನ್ನು ತಡೆಯುವುದಕ್ಕೋಸ್ಕರ ಕಳೆದ ವರ್ಷ ಬಳಸಿದಂತಹ ಯೂನಿಟ್ಗಳ ಸರಾಸರಿಯನ್ನ ತೆಗೆದುಕೊಂಡು ಅದಕ್ಕೆ 10% ಹೆಚ್ಚುವರಿಯಾಗಿ ವಿದ್ಯುತ್ ಅನ್ನು ನೀಡಿ ಅಷ್ಟು ವಿದ್ಯುತ್ ಅನ್ನು ಉಚಿತ ಅಂತ ಹೇಳಿ ನಿಗದಿಪಡಿಸಲಾಗುತ್ತೆ. ಈಗ ಗ್ರಾಹಕರು ಅದಕ್ಕಿಂತ ಕಡಿಮೆ ವಿದ್ಯುತ್ ಅನ್ನು ಯೂಸ್ ಮಾಡಿದ್ರೆ ಅವರಿಗೆ ಕರೆಂಟ್ ಬಿಲ್ 0 ಅಂತ ಹೇಳಿ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಎಷ್ಟು ಹೆಚ್ಚು ವಿದ್ಯುತ್ ಅನ್ನು ಯೂಸ್ ಮಾಡಿದರೋ ಅದಕ್ಕಷ್ಟು ಅವರು ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ. ಅದೇ 200 ಯೂನಿಟ್ಗಿಂತ ಹೆಚ್ಚಾಗಿ ಅವರೇನಾದ್ರೂ ಯೂಸ್ ಮಾಡಿದ್ರೆ ಪೂರ್ತಿ ಕರೆಂಟ್ ಬಿಲ್ ಅನ್ನ ಅವರೇ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ಕಳೆದ ವರ್ಷದ ಸರಾಸರಿ ಒಂದು 50 ಯೂನಿಟ್ ಬಂದಿತ್ತು ಅಂದ್ರೆ ಅದಕ್ಕೆ 10% ಸೇರಿ 55 ಯೂನಿಟ್ಸ್ ಆಗುತ್ತೆ. ಅಂದ್ರೆ ಆ ಮನೆಗೆ 55 ಯೂನಿಟ್ಸ್ ಫ್ರೀ ಅನ್ನೋದು ಫಿಕ್ಸ್ ಆಗುತ್ತೆ. ಗ್ರಾಹಕರು 55 ಯೂನಿಟ್ಸ್ಗಿಂತ ಕಡಿಮೆ ಯೂಸ್ ಮಾಡಿದ್ರೆ ಅವ್ರಿಗೆ ಕರೆಂಟ್ ಬಿಲ್ ಶೂನ್ಯ ಅಂತ ಹೇಳಿ ಕೊಡ್ತೀವಿ. ಅದೇ 55 ಯೂನಿಟ್ಸ್ಗಿಂತ ಜಾಸ್ತಿ ಯೂಸ್ ಮಾಡಿದ್ರು ಅಂದ್ರೆ 60 ಯೂನಿಟ್ ಯೂಸ್ ಮಾಡಿದ್ರು ಅಂದ್ರೆ ಅವರು ಯೂಸ್ ಮಾಡಿರೋ ಎಕ್ಸ್ಟ್ರಾ 5 ಯೂನಿಟ್ಗೆ ಅಷ್ಟೇ ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ. ಇದೇ ರೀತಿ 200 ಯೂನಿಟ್ ವರೆಗೂ ಅನ್ವಯವಾಗುತ್ತೆ. ಅದೇ 200 ಯೂನಿಟ್ಗಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಫುಲ್ ಕರೆಂಟ್ ಬಿಲ್ ಅವರೇ ಕಟ್ಟಬೇಕಾಗುತ್ತೆ. ಮತ್ತೆ ಒಂದೇ ತಿಂಗಳೇನಾದ್ರೂ 200 ಯೂನಿಟ್ಗಿಂತ ಕಡಿಮೆ ಬಂತಂದ್ರೆ ಮತ್ತೆ ಗೃಹಜ್ಯೋತಿ ಯೋಜನೆ ಅನ್ವಯವಾಗುತ್ತೆ. ನಮ್ಮ ಈ ಕೈನೂರು ಪಂಚಾಯತಿಯಲ್ಲಿ ಟೋಟಲ್ 81 ಗ್ರಾಹಕರು 686 ಜನ ಇದ್ದಾರೆ. 82 ಗ್ರಾಹಕರು 775 ಜನ ಇದ್ದಾರೆ. ಇದರಲ್ಲಿ ಎಲ್ಲಾ 81 ಗ್ರಾಹಕರು ನೋಂದಣಿ ಆಗಿರ್ತಾರೆ. ಇನ್ನ 82 ಗ್ರಾಹಕರಲ್ಲಿ 190 ಜನ ಬಾಕಿ ಇದ್ದಾರೆ. ಸೊ ಅವ್ರು ಯಾಕೆ ಅಂದ್ರೆ ಅವ್ರ ಮನೆಗಳಲ್ಲಿ ಯಾರು ಇರಲ್ಲ, ಎಲ್ಲಾದ್ರೂ ಹೋಗಿರ್ತಾರೆ, ಇಲ್ಲ ಮನೆ ಬಿದ್ದೋಗಿದೆ, ಇಲ್ಲ ಒಬ್ಬರೇ ಅಲ್ಲಿ ಜಾಸ್ತಿ ಮನೆಗಳು ಇದೆ, ಅದಕ್ಕೋಸ್ಕರ ಇವರು ಇಷ್ಟು ಬಾಕಿ ಇದೆ. ನಾವು ಇದನ್ನ ಇನ್ನೂ ಒಂದ್ಸತಿ ಸರ್ವೆ ಮಾಡಿ ಯಾರಾದ್ರೂ ಈ ಯೋಜನೆಗೆ ಅರ್ಹರಿದ್ರೆ ಅವರನ್ನು ಕೂಡ ನೋಂದಣಿ ಮಾಡಿಸ್ಕೊಳ್ತೀವಿ. ರ್ಯಾಂಕ್ ಅಧಿಕಾರಿಗಳು ತಮ್ಮ ಮಾಹಿತಿಯನ್ನು ನೀಡಿದರೆ ಮೊನ್ನೆ ಪತ್ರಕರ್ತರು ಸಿದ್ದರಾಮಯ್ಯ ಅವರನ್ನ ಕೇಳ್ತಿದ್ರು, ಏನ್ ಸ್ವಾಮಿ ಅನ್ನ ಭಾಗ್ಯ ಕೊಟ್ವಿ ಅದ್ ಉದ್ದೇಶ ಏನು ಅಂತ. ಅವಾಗ ಸಿದ್ದರಾಮಯ್ಯ ಹೇಳ್ತಿದ್ರು, ಪತ್ರಕರ್ತರೆ ನಾ ಚಿಕ್ಕ ವಯಸ್ಸಲ್ಲಿ ಅನ್ನನೇ ನೋಡಿರಲ್ಲ ನಾನು, ನಮ್ಮವ್ ಬರೀ ಮುದ್ದೆ ಇತ್ತು ಅಪ್ಪದ ಮಾತು ಅನ್ನ ನೋಡಿದ್ರು ಸಿದ್ದರಾಮಯ್ಯ ಹೇಳಿದ್ರು. ಹಾಗಾಗಿ ಇವತ್ತು ಎಲ್ಲರ ಮನೆಯಲ್ಲೂ ಅನ್ನ ಸಿಕ್ತಕ್ಕಂತ ಒಂದು ಭಾಗ್ಯ ಸಿಕ್ಕಿದೆ. ಅದಕ್ಕೆ ಕಾರಣ ಸನ್ಮಾನ ಸಿದ್ದರಾಮಯ್ಯವರು ಮತ್ತು ಕರ್ನಾಟಕ ಸರ್ಕಾರ ಅಂತ ಅವರು ಕೂಡ ಗಮನಿಸಬೇಕಾಗತ್ತೆ ಅಂತ ನಾನು ಬಯಸಬಹುದು. ಹಾಗೆಯೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಕೂಡ ಇನ್ನೂ ಕೂಡ ಬಡತನ ಇದೆ, ಇನ್ನೂ ಕೂಡ ಹಳ್ಳಿಗಾಡು ಅಭಿವೃದ್ಧಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ತುಳಿತಕ್ಕೊಳಪಟ್ಟಂಥ ಸಮುದಾಯಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಯೋಜನೆಗಳನ್ನು ಹಾಕಿದ್ದೆ. ಅನೇಕ ಜನ ಟೀಕೆ ಮಾಡಿರು, ಎಲ್ಲ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡೋ ಜನ ಇವತ್ತು ಕಂಪ್ಯೂಟರ್ ಮುಂದೆ ಅರ್ಜಿ ಹಾಕ್ತಿದ್ದಾರೆ, ನಮಗೆ ಕೊಡ್ರಿ ನಮಗೆ ಕೊಡ್ರಿ ಅಂತ. ಇದು ವ್ಯವಸ್ಥೆ ಬಂದ್ಗಳೆ, ಯಾರು ಬಿಟ್ಟಿ ಭಾಗ್ಯ ಬಡವರಿಗೆಲ್ಲ ಕೊಡಬಾರ್ದು ಹಂಗೆ ಅಂತ ಟೀಕೆ ಮಾಡಿದ್ರು, ಕಂಪ್ಯೂಟರ್ ಮುಂದೆ ನನಗೂ ಭಾಗ್ಯ ಸಿಗಬೇಕು, ನನಗೂ ಗೃಹಲಕ್ಷ್ಮಿ ಸಿಗಬೇಕು, ನನಗೂ ಇರಬೇಕು ಅಂತ ಅರ್ಜಿ ಹಾಕ್ತಾರೆ. ಇದೇ ವ್ಯವಸ್ಥೆ ಬಂದ್ಗಳೆ. ಹಾಗಾಗಿ ಇಂಥ ಅನೇಕ ಜನಪದ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ನಾನು ನಮ್ಮ ಗ್ರಾಮದ ಬಗ್ಗೆ ಮಾತಾಡೋದಾದ್ರೆ ಈ ತಾಲೂಕಲ್ಲಿ 15 ಮಂಡಲ ಪಂಚಾಯತ್ ಇದ್ದು
ನಮ್ಮನ್ನ ತಂಡಕ್ಕೆ ಸೇರಿಸಿದ ಮದುವೆ ತಂಡಕ್ಕೆ ಯಾರ್ಯಾರು ಹೋಗ್ತಿಲ್ಲ ನಮ್ಮ ನೀರು ಕಟ್ಟಿಸಿಕೊಂಡು ಹೋಗೋದು ಇಲ್ಲ ನಾನು ಹೋಗ್ತಿದ್ದೆ ನಮ್ಮ ತಳೆ ರಾಮಯ್ಯ ಹೋಗೋದು ಇಲ್ಲ ಐನಾರ ನಮ್ಮ ಮಕ್ಕಳ ರಾಮಯ್ಯ ಅಷ್ಟೇ ನಾಲ್ಕೇ ಜನ ಪಂಚಾಯತ್ಗೆ ಹೋಗ್ತದ್ರಿ ಯಾರ್ಯಾರು ಹೋಗ್ತಿದ್ರು ಆಮೇಲೆ ಕಪ್ಪಗೆರೆ ಗ್ರಾಮನ ಪಲ್ಲಾರ ಸಮುದ್ರ ಸೇರಿಸಿದ್ರು ಆ ಪುಣ್ಯಾತ್ಮ ಯಾರು ಸರ್ವೆ ಮಾಡಿದ್ರು ಗೊತ್ತಿಲ್ಲ ಹಾಗಾಗಿ ಈ ಊರಿಗೆ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನ ಬೇಕು ಅಂತ ಹಠ ಮಾಡಿದ್ದು ನಾವು ಮತ್ತು ನಮ್ಮ ಮಹಿಳಾ ಕುಮಾರಸ್ವಾಮಿ ಸನ್ಮಾನ್ಯ ಗೋವಿಂದಪ್ಪನ ಅವಾಗ ಇಪ್ಪಿಲ್ಲಣ ನಮ್ಮ ಗ್ರಾಮ ಪಂಚಾಯತ್ ಬೇಕೇ ಬೇಕು ಅಂತೇಳಿ ಈ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನಕ್ಕೆ ಸನ್ಮಾನ್ಯ ಗೋವಿಂದಪ್ಪನವರು ಕೊಡುಗೆ ಅಪಾರವಾಗಿ ಬಂದುಗಳು ಕ್ಷೇತ್ರ ಇವರ ಮನೆ ಇವರಲ್ಲಿ ಮನವಿ ಮಾನ್ಯ ಶಾಸಕರಲ್ಲಿ ಕೈನಡು ಗ್ರಾಮಸ್ಥರು ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಕೈನಡು ಗ್ರಾಮಕ್ಕೆ ಅತಿ ಅವಶ್ಯಕವಾಗಿರುವ ಕೆಲಸಗಳು ಮುಖ್ಯ ರಸ್ತೆಯಿಂದ ಮೂಲಸ್ಥಾನದ ಶ್ರೀ ಕರಿಯಮ್ಮ ದೇವಸ್ಥಾನದವರೆಗೆ ಕಾಂಕ್ರೀಟ್ ಅಥವಾ ಡಾಂಬರೀಕರಣ ಮೂಲಸ್ಥಾನದ ಹತ್ತಿರ ಒಂದು ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನದ ಹತ್ತಿರ ಒಂದು ಸಮುದಾಯ ಭವನ ತೇರು ಮಂಟಪಕ್ಕೆ ಸಮುದಾಯ ಭವನ ಭವನದ ಅನುದಾನ ಮತ್ತು ತೇರಿನ ಮನೆ ನಿರ್ಮಾಣಕ್ಕೆ ಅನುದಾನ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಸಮುದಾಯ ಆರೋಗ್ಯ ಕೇಂದ್ರ ನಿರ್ಮಾಣ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಸಮುದಾಯ ಭವನ ನಿರ್ಮಾಣ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನದ ಮುಂಭಾಗ ಕಾಂಕ್ರೀಟ್ ನಿರ್ಮಾಣ ದೇವಸ್ಥಾನದ ಮುಂಭಾಗ ಚಪ್ಪರ ಅಥವಾ ಆರ್ಚ್ ಮಾಡಿಸುವುದು ಕೆರೆಕೋಡಿ ಹತ್ತಿರ ಸೇತುವೆ ನಿರ್ಮಾಣ ಮಾಡಿಸುವುದು ಪ್ರಾಥಮಿಕ ಪಶು ಚಿಕಿತ್ಸಾಲಯ ಮೇಲ್ಭಾಗ ಮೇಲ್ಛಾವಣಿ ನಿರ್ಮಾಣ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಸುವುದು ಎಕೆ ಕಾಲೋನಿಯ ದುರ್ಗಮ್ಮ ದೇವಸ್ಥಾನಕ್ಕೆ ಅನುದಾನ ಆಂಜನೇಯ ದೇವಸ್ಥಾನದ ಹತ್ತಿರ ಕಾಂಕ್ರೀಟ್ ನಿರ್ಮಾಣ ಶ್ರೀ ಪ್ರಭುಸ್ವಾಮಿ ಗದ್ದಿಗೆ ಹತ್ತಿರ ಕಾಂಕ್ರೀಟ್ ಮಾಡಿಸುವುದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಸಮುದಾಯ ಭವನ ಕೈನೂರು ಗ್ರಾಮದಲ್ಲಿ ಇರುವ ಹಾಗೂ ಏಕೆ ಕಾಲೋನಿಯಲ್ಲಿರುವ ನಿವೇಶನ ರೈತರಿಗೆ ನಿವೇಶನವನ್ನು ಒದಗಿಸುವುದು ಕೈನೂರು ಪ್ರಾಥಮಿಕ ಪಾಠಶಾಲೆ ಕುಡಿಯಲು ಪಾಠಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ಫಿಲ್ಟರ್ ನೀರಿನ ವ್ಯವಸ್ಥೆಯನ್ನು ಮಾಡಿಸುವುದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಉಪಾಧ್ಯಕ್ಷೆ ಬಬಿತಾ ಟಿಆರ್ ಪಿಡಿಒ ಶ್ರೀನಿಧಿ ಕಾರ್ಯದರ್ಶಿ ಮಂಜಣ್ಣ ಮತ್ತು ಸದಸ್ಯರಾದ ಪಿ ಮೈಲಾರಪ್ಪ ಡಿಎಚ್ ರತ್ನಮ್ಮ ಚಂದ್ರಶೇಖರಪ್ಪ ಎಲ್ ಹನುಮಂತಪ್ಪ ಶ್ವೇತಾ ಎನ್ ಚಿದಾನಂದ್ ಮಾಜಿ ಅಧ್ಯಕ್ಷೆ ಸಾಕಿಬಾಯಿ ಜಯರಾಮ್ ನಾಯಕ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನೀಲ್ ಕುಮಾರ್ ಪಿಆರ್ಇಡಿ ನೋಡಲ್ ಅಧಿಕಾರಿ ಪ್ರಕಾಶ್ ಸ್ಥಳೀಯ ಮುಖಂಡರಾದ ಕೈನಡು ಚಂದ್ರಪ್ಪ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ